ಆ ಕುಟುಂಬದ ಮೇಲೆ ಆ ತಿರಸ್ಕಾರಕ್ಕೆ ಒಳಪಟ್ಟಿರ್ತಕ್ಕಂತ ಸಂದರ್ಭದಲ್ಲಿ ಅಥವಾ ನಾವು ದುಡಿತೀವಿ ನಮ್ಮ ಮಕ್ಕಳಿಗೋಸ್ಕರ ಅಂತ ಹೇಳಿದ್ರೆ ನಾವು ದುಡಿತೀವಿ, ಮಣಿ ಮಾಡ್ತೀವಿ, ಯಾವುದೇ ತಂದೆ ತಾಯಿಗಳು ಇರಲಿ ನಮಗೋಸ್ಕರ ಅಂತ ಮಾಡ್ಕೊಳ್ಳೋದಿಲ್ಲ. ನಮ್ಮ ಮಕ್ಕಳಿಗೆ ಎಜುಕೇಶನ್ ಆಗಬೇಕು, ನಾವು ಪಟ್ಟಿರ್ತಕ್ಕಂತ ಕಷ್ಟ ಅವ್ರಿಗೆ ಸಿಗಬಾರ್ದು, ಅವ್ರು ಅನುಭವಿಸಬಾರ್ದು, ಆ ಬಿಸಿಲಲ್ಲಿ ದುಡಿಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟೋ ಕಷ್ಟಪಟ್ಟು ತಾಯಿ ತಂದೆ ತಾಯಿ ಅವರು ಮಕ್ಕಳಿಗೆ ಬೆಳೆಸ್ತಾರೆ. ಬೆಳೆಸಿದ ಮೇಲೆ ಮಕ್ಕಳು ನಾಳೆ ದಿವಸ ಇವರು ವೃದ್ಧಾಪ್ಯ ವಯಸ್ಸಿನಲ್ಲಿ ಅವರನ್ನು ನೋಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಅದೇ ರೀತಿ ಒಳಗ ಸಣ್ಣ ಮಕ್ಕಳು ಇರ್ತವೆ, ಜವಾಬ್ದಾರಿ ಇರ್ತಕ್ಕಂತ ಮನುಷ್ಯ ಕುಡಿದು ತಾಯಿ ದುರುತ್ಪಾದನೆ ಮಾಡಿರೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಮಾಡಿ ಬಂದ್ರೆ ಮನೆ ಬದುಕು ಹೆಂಗೆ? ಸಿಗುವ ಸಾಧ್ಯತೆಗಳು ಇರ್ತವೆ. ಅಥವಾ ಸಣ್ಣ ವಯಸ್ಸಿನಿರ್ತಕ್ಕಂಥ ಮಕ್ಕಳನ್ನ ತಿರಸ್ಕಾರ, ಹೆಂಡತಿ ಮಕ್ಕಳನ್ನ ತಿರಸ್ಕಾರ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಸಲ್ಲಿಸುವ ಮುಖಾಂತರ ಜೀವನಾಂಶದ ಒಂದು ಬೇಕು ಅನ್ನೋ ರೀತಿ ಬೇಕು ಅಂತ ಹೇಳ್ಬಿಟ್ಟು ನಾವು ನ್ಯಾಯಾಲಯ ಮೊರೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಜೀವನಾಂಶವನ್ನು ಯಾರು ಪಡಿಬಹುದು ಅನ್ನುವಂತ ಪ್ರಶ್ನೆ ಬರುತ್ತೆ. ಜೀವನಾಂಶವನ್ನ 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂತ ಗಂಡ್ಮಕ್ಳು ಮತ್ತು ಮದುವೆ ಆಗುವವರಿಗೆ, ಏನ್ ಹೆಣ್ಮಗಳು ಇರ್ತಾಳ ಮದುವೆ ಆಗುವವರಿಗೂ ಕೂಡ ತನ್ನ ತಂದೆಯ ಮೇಲೆ ಜೀವನಾಂಶವನ್ನ ಕೋರಿ ಅರ್ಜಿ ಸಲ್ಲಿಸಿ ಅರ್ಜಿ ಹಾಕ್ಬೋದು. ಮತ್ತೆ ಮನೆಯಲ್ಲಿ ಇರ್ತಕ್ಕಂತ ತಂದೆ ತಾಯಿಗಳು ಅವರು ಮಗನ ಮೇಲೆ ಜೀವನಾಂಶ ಕೋರಿ ಅರ್ಜಿಯನ್ನ ಹಾಕ್ಬೋದು. ಅದೇ ರೀತಿಯೊಳಗ ಅರ್ಜಿಯನ್ನ ನಾವು ಎಲ್ಲಿ ಹಾಕ್ಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ. ಸಂಬಂಧಪಟ್ಟಿರ್ತಕ್ಕಂತ ನಾವು ಎಲ್ಲಿ ವಾಸವಾಗಿರ್ತೀವಿ ಅಲ್ಲಿ ಸಮೀಪವಿರ್ತಕ್ಕಂತ ನ್ಯಾಯಾಲಯದಲ್ಲಿ ನಾವು ಅರ್ಜಿಯನ್ನ ಹಾಕಿ ಯಾರು ನಾವು ನೊಂದಿರ್ತಕ್ಕಂಥವ್ರು ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ನ್ಯಾಯಾಲಯ ಸಲ್ಲಿಸಿದ ಮೇಲೆ ಅವರು ಸಾಧಕ ಬಾಧಕಗಳನ್ನ ವಿಚಾರ ಮಾಡಿ ಅವರು ಒಂದು ಆದೇಶವನ್ನು ಮಾಡ್ತಾರೆ. ಆ ಮುಖಾಂತರನು ಕೂಡ ಜೀವನಾಂಶವನ್ನು ಪಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಜೀವನಕ್ಕೆ ಕನಿಷ್ಠ ನಿರ್ವಹಣೆಗೆ ಬೇಕೇ ಬೇಕು. ಎಲ್ಲ ಆಸ್ತಿ ಇದ್ರೂ ಕೂಡ ಕೊಡದೆ ಹೆಣ್ಮಕ್ಳು ಬಂದು ಮನೆಯಲ್ಲಿ ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ತಿರಸ್ಕಾರಕ್ಕೆ ಒಳಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗಿ ತಮ್ಮ ಜೀವನದ ಒಂದು ಕನಿಷ್ಠ ಬದುಕನ್ನು ಕಟ್ಕೊಳ್ಳುವಂತಹ ಒಂದು ಅವಕಾಶವೂ ಕೂಡ ಪ್ರಮಾಣದಲ್ಲಿ ಇರ್ತದೆ. ಅದೇ ರೀತಿಯಾಗಿ ನಾವಿಲ್ಲೆಲ್ಲ ಈಗೆಲ್ಲ ನೀವು ಇದ್ದೀರಾ, ಇಲ್ಲಿ ಹೆದ್ದಾರಿ ಇದೆ, ರಾಜ್ಯ ಹೆದ್ದಾರಿ ಇದೆ, ಮತ್ತೆ ಇಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತವೆ. ಅಂದಮೇಲೆ ರಸ್ತೆ ಅಪಘಾತ, ರಸ್ತೆ ಕಾನೂನು ಬಗ್ಗೆ ಏನಿದೆ, ವಾಹನ ಕಾನೂನು ಬಗ್ಗೆ ಏನಿದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗ್ತದೆ. ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ನಮಗೆ 2 ಅಂಗಗಳಾಗಿದ್ದಾವೆ, ಯಾವ ಅಂದ್ರೆ ಒಂದು ಮೊಬೈಲ್ ಮತ್ತು ಒಂದು ವಾಹನ. ಪ್ರತಿಯೊಬ್ಬರು ಒಂದು ಕುಟುಂಬದಲ್ಲಿನೂ ಕೂಡ ಅವು 2 ಅಂಗಗಳಾಗಿದ್ದಾವೆ. ವಾಹನ ಪ್ರತಿಯೊಬ್ಬರ ಕುಟುಂಬದಲ್ಲಿ ಇರುತ್ತೆ, ಮೊಬೈಲ್ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆ ಆಗಿದೆ. ಅದಿಲ್ಲ ಅಂತಂದ್ರೆ ಆ ಜೀವನ ನಡೆಯೋದೇ ಕಷ್ಟ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಇರ್ತಕ್ಕಂಥ ಕಾನೂನನ್ನ ನಾವು ತಿಳ್ಕೊಳ್ಬೇಕು.